Shriyaya Vidmahe, Vayuputraya Dhimahi, Tanno Hanuman Prachodayat, Jai 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 Hanuman. Anjaneyaya Vidmahe, Vayuputraya Dhimahi, Tanno Hanuman Prachodayat, Jai 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 Hanuman. ಶಿವಮೊಗ್ಗದ ಭದ್ರಾವತಿಯ ಗಂಗೂರು ಶ್ರೀ ಉದ್ದಾಮ ಕ್ಷೇತ್ರದ ಶ್ರೀ ಉದ್ದಾಂಜನೇಯ ಸೇವಾ ಟ್ರಸ್ಟ್ ವತಿಯಿಂದ ಇದೇ ಆಗಸ್ಟ್ 25ರಂದು ಉಚಿತ ಮುದ್ರಾ ಚಿಕಿತ್ಸಾ ಶಿಬಿರವನ್ನು ನಡೆಸಲಾಯಿತು. ಈ ಸುಸಂದರ್ಭದಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು, ಅದೇ ಮಹಾಪ್ರತ್ಯಂಗಿರ ಹೋಮ. ಭಾರತೀಯ ಸನಾತನ ವಿದ್ಯೆಗಳಲ್ಲಿ ಒಂದಾದ ಮುದ್ರಾ ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸುತ್ತಿರುವ ಮುದ್ರಾ ರತ್ನ ಅಂತಾನೆ ಪ್ರಸಿದ್ಧರಾದ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರೂಜಿಯವರ ಮುಂದಾಳತ್ವದಲ್ಲಿ ಈ ಹೋಮವನ್ನು ನೆರವೇರಿಸಲಾಯಿತು. ವರ್ಷದ ಕೊನೆ ಶ್ರಾವಣ ಶನಿವಾರದಂದು ನಡೆದ ಈ ಹೋಮದಲ್ಲಿ ಮೆಣಸು ಮತ್ತು ನಿಂಬೆಯನ್ನು ಯಜ್ಞಕುಂಡಕ್ಕೆ ಅರ್ಪಿಸುವ ಮೂಲಕ ನೆರೆದಿದ್ದವರ ದೋಷ ನಿವಾರಣೆಗೆ ಗುರೂಜಿ ಮಾರ್ಗದರ್ಶನವನ್ನು ನೀಡಿದರು. ಇನ್ನು ಅದ್ದೂರಿಯಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಮುದ್ರಾ ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸಿದ ಗುರೂಜಿಯವರು ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಆಶಾಕಿರಣವಾದರು. ಇವತ್ತು ನಾವು ಭದ್ರಾವತಿಯಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಒಂದು ದೊಡ್ಡ ಕಾಡು, ಆ ಕಾಡು ಗಂಗೂರ್ ಕಾಡು ಅಂತಾರೆ. ಆ ಕಾಡಿನಲ್ಲಿ ಉದ್ದಾಮಾಂಜನೇಯ ಸ್ವಾಮಿ ಸನ್ನಿಧಾನ ಇದೆ. ಇದು ಸುಮಾರು 5000 ವರ್ಷದ ಹಿಂದಿನ ಚರಿತ್ರೆ. ಈ ವಿಗ್ರಹ ಒಂದು ಏಕಶಿಲೆ, ಒಂದೇ ಒಂದು ಬಂಡೆಕಲ್ಲಿನಲ್ಲಿ ಉದ್ದ ಆಂಜನೇಯ ಸ್ವಾಮಿ ಉದ್ಭವ ಆಗಿರುವಂಥದ್ದು. ಸುಮಾರು 13 ಅಡಿ ಎತ್ತರದಲ್ಲಿರುವಂಥ ಈ ಆಂಜನೇಯ ಸದಾ ಯಾವಾಗಲೂ ಬೆವರುವಂಥ ಆಂಜನೇಯ. ಇಡೀ ಜಗತ್ತಿನಲ್ಲಿ ಒಂದು ವಿಶೇಷವಾದಂಥ ಆಂಜನೇಯ ಅಂದರೆ ಈ ಉದ್ದ ಆಂಜನೇಯ ಈ ಕಾಡಿನಲ್ಲಿ ವಾಸ ಮಾಡ್ತಾರೆ. ಪ್ರತಿ ವರ್ಷದಂತೆ ಶ್ರಾವಣ ಶನಿವಾರ ನಾವು ಈ ದೇವರ ಸನ್ನಿಧಾನದಲ್ಲಿ 4 ಶನಿವಾರ ದಿವಸ ಭಾಳ ವಿಜೃಂಭಣೆಯಾಗಿ ಯಾಗ ಯಜ್ಞಗಳನ್ನು ಮಾಡಿ ಶ್ರಾವಣ ಮಾಸವನ್ನು ಆಚರಣೆ ಮಾಡ್ತೀವಿ. ಈ ಕಳೆದ 4ನೇ ಶನಿವಾರ ಅಂದರೆ ನಿನ್ನೆ ಮಹಾಮೃತ್ಯುಂಜಯ ಮತ್ತು ಗಣಪತಿ ಹೋಮ ಜೊತೆಗೆ ಜಗದ್ರಾತಿ ಪ್ರತ್ಯಂಗಿರ ಹೋಮವನ್ನು ಮಾಡಿದ್ವಿ. ಭೂತ ಪ್ರೇತ ಮಾಟ ಮಂತ್ರ ನಿವಾರಣೆಗೋಸ್ಕರ ಲಕ್ಷ್ಮೀ ನರಸಿಂಹ ಯಾಗವನ್ನು ಮಾಡಿದ್ವಿ. ಮಹಾಮೃತ್ಯುಂಜಯವನ್ನು ಮತ್ತೆ ಮಾಡಿ ಎಲ್ಲ ಸಮಸ್ತ ಆಗಮಿಕ ಭಕ್ತ ಮಹಾಶರಿಗೆ ಮಾಟ ಮಂತ್ರ ತಂತ್ರ ಭಾನಾಮತಿ ಪ್ರಯೋಗ ಭೂತ ಪ್ರೇತ ಪಿಶಾಚಿ ಬಾಧೆಗಳ ನಿವಾರಣೆಗೆ ಹಾಗೂ ಎಂಥ ಮೃತ್ಯುದೋಷ ಇದ್ದರೂ ಕೂಡ ನಿವಾರಣೆ ಆಗಲಿ ಅಂಥೇಳಿ ಈ ಒಂದು ಉದ್ದಾಮ ಆಂಜನೇಯ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಉಚಿತವಾಗಿ ಎಲ್ಲ ಈ ಒಂದು ಮಹಾಯಾಗಗಳನ್ನು ಭಕ್ತರಿಗೊಳ್ಳೆದಾಗಿ ಅಂಥೇಳಿ ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ, ಯಾಗ ಮಾಡ್ತಾ ಇದ್ದೀವಿ. ವಿಶೇಷವಾದ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರೂಜಿಯವರ ಶಿಷ್ಯ ಬಳಗ ಮಂತ್ರ ತಂತ್ರ ಮತ್ತು ಮುದ್ರೆಗಳ ಮೂಲಕ ಹೇಗೆ ಆರೋಗ್ಯಯುತವಾದ ಜೀವನವನ್ನು ನಡೆಸಬಹುದು ಅನ್ನೋ ತರಬೇತಿಯನ್ನ ನೀಡಿದರು. ಇಂಥ ಅಪರೂಪದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಂದಿ ಮುದ್ರಾ ಚಿಕಿತ್ಸೆಗೆ ಮಾರು ಹೋಗಿದ್ದಲ್ಲದೆ ಮುಂದೆಯೂ ಈ ವಿದ್ಯೆಯನ್ನು ಶಾಸ್ತ್ರೋಕ್ತವಾಗಿ ಕಲಿಯುವ ಆಸಕ್ತಿ ತೋರಿದರು. ಈ ಮೂಲಕ ನಮ್ಮ ಸನಾತನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುತ್ತಿರುವ ಗುರೂಜಿಯವರ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಯಿತು.